ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಕೂರ್ಗೆ ಮರ್ ಚಾನಲ್. ನಾನು ನಿಮ್ಮ ಕೂರ್ಗೆ ಮರ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತೀವಿ ಅಂದರೆ ಗೈಸ್, ನಮಗೆ OB 34 ಅಪ್ಡೇಟ್ಸಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ಗೆ ಸ್ಕಿಲ್ನ ಚೇಂಜಸ್ ಮಾಡಿದರೆ, ಆ ಕ್ಯಾರೆಕ್ಟರ್ ಏನು ಸ್ಕಿಲ್ ಚೇಂಜಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಮಾರ್ನಿಂಗ್ ಒಂದು ವೀಡಿಯೋ ಆಗಿದೆ OB 34 ಅಪ್ಡೇಟ್ಸ್ ಬಗ್ಗೆ. ಆ ವಿಡಿಯೋ ಲಿಂಕ್ನ ನಾನು ಮೇಲೆ ಈ ಬಟನಲ್ಲಿ ಕೊಟ್ಟಿರ್ತೀನಿ, ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ, ಓಕೆನಾ? ಹಾಗೆ ಗೈಸ್, ಈ ಸರಿ ನಮಗೆ ಪ್ಯಾಚ್ ಅಪ್ಡೇಟ್ ಕನ್ಫರ್ಮ್ ಆಗಿದೆ. OB 33 ನಮಗೆ ಪ್ಯಾಚ್ ಅಪ್ಡೇಟ್ ಇರಲಿಲ್ಲ, ಆದರೆ ಈ ಸರಿ ಪಕ್ಕ ಡೆಫಿನೆಟ್ಲಿ ನೀವು ಪ್ಲೇ ಸ್ಟೋರ್ಗೆ ಅಪ್ಡೇಟ್ ಮಾಡ್ಕೋಬೋದು. ಗೈಸ್, OB 33 ನಮಗೆ ಸ್ವಲ್ಪ ಕ್ಯಾರೆಕ್ಟರ್ ಸ್ಕಿಲ್ ಚೇಂಜಸ್ ಮಾಡಿದ್ರು, ಹಾಗೆ ನನಗೆ OB 34 ಅದೇ ರೀತಿ ಸ್ಕಿಲ್ ಚೇಂಜಸ್ ಮಾಡಿದರೆ. ಆದರೆ ಗೈಸ್, ಎಲ್ಲ ಸೇರಿಸಿ ಈ ಅಪ್ಡೇಟಲ್ಲಿ ನಮಗೆ ಎಂತ ಮಾಡಿದ್ರೆ 14 ಕ್ಯಾರೆಕ್ಟರ್ಸ್ಗೆ ಸ್ಕಿಲ್ ಚೇಂಜಸ್ ಮಾಡಿ ತಗೋ ಬರ್ತಾ ಇದ್ದಾರೆ. ಅದು ಏನೇನು ಚೇಂಜಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಫುಲ್ಲು ನಮಗೆ ತಿಳಿಸ್ಕೊಡ್ತೀನಿ. 14 ಕ್ಯಾರೆಕ್ಟರ್ಸಿಗೂ ಹೇಗೆ ಸ್ಕಿಲ್ ಚೇಂಜಸ್ ಮಾಡಿದರೆ ಹಂಗಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾರೆ, ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ಈ ವಿಡಿಯೋ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಬೇಕು. ಸುಮಾರು ಜನ ಗೊತ್ತಿರಲ್ಲ, ನಾನು ಆಕೆ ಹುಡುಕಿ ಏನೋ ಮಾಡಿ ಹುಡುಕಿ ನಿಮಗೆ ತಗೊಂಬಂದು ಕೊಟ್ಟಿದ್ದೀನಿ, ಓಕೆನಾ? ಈ ವಿಡಿಯೋನ ಹಾಗೇನೇ ಗೈಸ್ ಇದನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಓಕೆನಾ? ಜಾಸ್ತಿ ಮಾತಾಡದೆ ಡೈರೆಕ್ಟಾಗಿ ಬಿಡದೊಳಗಡೆ ಓಕೆನಾ ಗೈಸ್. ಗೈಸ್, ಫಸ್ಟ್ ನಾವು ನೈರಿ ಕ್ಯಾರೆಕ್ಟರ್ ಬಗ್ಗೆ ನೋಡೋಣ. ನೈರಿ ಕ್ಯಾರೆಕ್ಟರ್ಗೆ ಸ್ವಲ್ಪ ಚೇಂಜಸ್ ತಗೋ ಬಂದಿದ್ದಾರೆ ಅಂತಲೇ ಹೇಳಬೇಕು, ಯಾಕಂದರೆ ಅಷ್ಟೊಂದು ದೊಡ್ಡ ಚೇಂಜಸ್ ಏನಿಲ್ಲ, ಸಣ್ಣ ಚೇಂಜಸ್ ಅಷ್ಟೇ. ಏನಂದರೆ ಗೈಸ್, ಏನಂದರೆ ಇವಾಗ ನಮಗೆ ಗ್ಲೋವಲ್ ಹಾಕ್ಕೊಂಡಿರ್ಬೇಕಾದ್ರೆ ನಮಗೆ ಗ್ಲೋವಲ್ನ ಪ್ರೊಟೆಕ್ಷನ್ ಮಾಡೋಂಗೆ ಒಂದು ಶೀಲ್ಡ್ ಒಂದು ಕ್ರಿಯೇಟ್ ಮಾಡಿಕೊಡುತ್ತಲ್ವ, ಆ 30% ನಮಗೆ ಡ್ಯಾಮೇಜ್ ಬೀಳಲ್ಲ. ಅದೇ ರೀತಿ ನಾವು ಗ್ಲೋವಲ್ ನೋಡಿಬೇಕಾದ್ರೆ 25% ಇನ್ಕ್ರೀಸ್ ಮಾಡಿಕೊಡ್ತೀವಿ, ಬೇಗನೆ ಪಟ್ಟಂತ ಹೊಡೆದಾಕ್ಬೋದು. ಆದರೆ ಈ ಅಪ್ಡೇಟ್ ಆದಮೇಲೆ 25% ಇದ್ದಿದ್ದು 35% ಮಾಡಿದ್ದಾರೆ ಅಷ್ಟೇ, ಓಕೆನಾ? ಇದು ಜಾಸ್ತಿ ಏನೋ ಒಂದು 10% ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಹಾಗೆ ಗೈಸ್, ನೆಕ್ಸ್ಟ್ ಏನಂದ್ರೆ ಗೈಸ್, ನಮ್ಮ ಈ ದೈವ ಕ್ಯಾರೆಕ್ಟರ್ಗೂ ಸ್ವಲ್ಪ ಸ್ಕಿಲ್ನ ಚೇಂಜಸ್ ಮಾಡಿದರೆ. ಏನಂದ್ರೆ ಗೈಸ್, ಪವರ್ ಇನ್ಕ್ರೀಸ್ ಮಾಡಿದ್ರೆ ಅಂತಲೇ ಹೇಳಬೇಕು. ಈಗ ನಾರ್ಮಲ್ ಆಗಿರೋ ಪವರ್ ಹೇಳ್ತೀನಿ, ಇವಾಗಿರೋ ಪವರು ಏನಂದ್ರೆ ಗೈಸ್, ಇದು ನಾವು ರಿವೈವ್ ಮಾಡಬೇಕಾದ್ರೆ 25% ಫಾಸ್ಟಾಗಿ ರಿವೈವ್ ಮಾಡುತ್ತೆ. ಹಾಗೆಯೇ ರಿವೈವ್ ಮಾಡಿದ್ದು ನಮ್ಮ ಟೀಮ್ಮೇಟ್ಗೆ 40 HP ಅಡ್ವಾನ್ಸಾಗಿ ಕೊಡುತ್ತೆ, ಓಕೆನಾ? ಆದರೆ ಅಪ್ಡೇಟ್ ಆದಮೇಲೆ ಏನಾಗುತ್ತೆ ಅಂದರೆ ಗೈಸ್, ಅಂದರೆ 30% ಫಾಸ್ಟಾಗಿ ರಿವೈವ್ ಮಾಡಿ ಹಾಗೆಯೇ ಅವರಿಗೆ 50% ಅಡ್ವಾನ್ಸಾಗಿ ಕೊಡುತ್ತೆ, ಓಕೆನಾ? ಇದೇ ಕ್ಯಾರೆಕ್ಟರ್ ಪವರು, ಓಕೆನಾ? ಅಪ್ಡೇಟ್ ಆದಮೇಲೆ ಈ ರೀತಿ ಚೇಂಜಸ್ ಮಾಡ್ತಿದ್ದಾರೆ. ಹಾಗೆ ಗೈಸ್, ನೆಕ್ಸ್ಟ್ ಕ್ಯಾರೆಕ್ಟರ್ ಪವರ್ ಏನಂದರೆ DJ ಅಲೋಕ್. ಗೈಸ್, DJ ಅಲೋಕಿಗೆ ಏನಪ್ಪ ಸ್ಕಿಲ್ ಚೇಂಜಸ್ ಮಾಡಿದಂಗೆ ಅಂತ ಅನ್ಕೋಬೋದು. ಏನು ಸ್ಕಿಲ್ನ ಚೇಂಜಸ್ ಮಾಡಿಲ್ಲ, ಒಂದೇ ಒಂದು ಚೇಂಜಸ್ ಮಾಡಿದರೆ. ಏನಂದರೆ ನಮಗೆ ಇವಾಗ Level 1 ಸರಿ, Level 6 ಇದ್ರೂ ಸರಿ, ನಮಗೆ 45 seconds ಕೂಲ್ಡೌನ್ ಸೆಕೆಂಡ್ ಸಿದ್ದಿದ್ದು ಕಾಮನ್ ಆಗಿ ಇವಾಗ ಇರೋದು, ಓಕೆನಾ? ಅಪ್ಡೇಟ್ ಆದ್ಮೇಲೆ ಏನು ಮಾಡ್ತೀರ ಅಂದರೆ ಕೂಲ್ಡೌನ್ ಸೆಕೆಂಡ್ಸ್ ಪ್ರತಿ ಲೆವೆಲ್ಗೂ ಒಂದೊಂದು ಥರ ಇರುತ್ತೆ. ನೀವು ನೋಡ್ತಿರೋದು ಕೆಳಗಡೆ ನಾನು ಲಾಸ್ಟಿಗೆ 45 seconds ಇದ್ದೇ ಇರುತ್ತೆ, ಓಕೆನಾ? ಹಾಗೆ ನೆಕ್ಸ್ಟ್, ಹಾಗೆ ಗೈಸ್, ನಮಗೆ ಸ್ಕೈಲರ್ ಕ್ಯಾರೆಕ್ಟರ್ಗೂ ಸ್ವಲ್ಪ ಚೇಂಜಸ್ ತಗೋ ಬಂದಿದ್ದಾರೆ. ಏನಂದರೆ ಈ ಪವರ್ ಏನು ಚೇಂಜಸ್ ಮಾಡಿಲ್ಲ, ಪವರ್ ಇದ್ದಾಗೇ ಇರುತ್ತೆ. ಆದರೆ ಗೈಸ್, ಒಂದೇ ಒಂದು ಚೇಂಜಸ್ ಮಾಡಿದರೆ, ಯಾಕಂದರೆ ಕೂಲ್ಡೌನ್ ಸೆಕೆಂಡ್ಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಅಂತ ಹೇಳಬೇಕು. ಫಸ್ಟ್ ಇವಾಗ ನಮಗೆ ಇದ್ದಿದ್ದು 40 seconds ಅಷ್ಟೇ ಇದ್ದಿದ್ದು, ಆದರೆ ಅದನ್ನ ನಮಗೆ 60 seconds ಇನ್ಕ್ರೀಸ್ ಮಾಡಿದ್ರೆ ಅಂತಲೇ ಹೇಳಬೇಕು, ಓಕೆನಾ ಗೈಸ್? ಹಾಗೆ ಗೈಸ್, ಓತೋ ಕ್ಯಾರೆಕ್ಟರ್ಗೂ ಸ್ಕಿಲ್ ಚೇಂಜಸ್ ಮಾಡಿದರೆ. ಏನು ಚೇಂಜಸ್ ಮಾಡಿದರೆ ಅಂದರೆ ಗೈಸ್, ನಾರ್ಮಲಾಗಿ ನಮಗೆ ಒಬ್ಬರ ಎನಿಮಿನ ನಾಕೌಟ್ ಮಾಡಿದ ತಕ್ಷಣ ಅವ್ನ ಟೀಮ್ಮೇಟ್ನೆಲ್ಲ 50 meters ಎಲ್ಲ ಇದ್ರೆ ತೋರಿಸ್ಕೊಡ್ತಿತ್ತು, ಓಕೆನಾ? ಆದರೆ ಈ ಅಪ್ಡೇಟ್ ಆದಮೇಲೆ ನಮಗೆ 75 meters, ಓಕೆನಾ? 75 meters ಡಿಸ್ಟೆನ್ಸಲ್ಲಿ ಯಾರಾದರೂ ಅವ್ರ ಟೀಮ್ಮೇಟ್ ಇದ್ದರೆ ತೋರಿಸ್ಕೊಟ್ಬಿಡುತ್ತೆ. ಇದೊಂಥರ ಸ್ವಲ್ಪ ಪವರ್ ಇನ್ಕ್ರೀಸ್ ಮಾಡಿದ್ರೆ ಅಂತಲೇ ಹೇಳಬೇಕು, ಓಕೆನಾ ಗೈಸ್? ಒಂಥರ ಸಕಲ ಮಾಡಿದರೆ ಓತ ಕ್ಯಾರೆಕ್ಟ್ರಿಗೂ. ಹಾಗೆ ನೆಕ್ಸ್ಟ್ ಏನಂದರೆ, ಹಾಗೆ ಗೈಸ್, ಕ್ರೋನೋ ಕ್ಯಾರೆಕ್ಟರ್ಗೂ ಸ್ವಲ್ಪ ಚೇಂಜಸ್ ಮಾಡಿದರೆ. ಏನಂದರೆ ಗೈಸ್, ಜಾಸ್ತಿ ಚೇಂಜಸ್ ಏನು ಮಾಡಿದರೆ, ಒಂದೇ ಒಂದು ಚೇಂಜಸ್ ಮಾಡಿದರೆ ಏನಂದರೆ ಕೂಲ್ಡೌನ್ ಸೆಕೆಂಡ್ಸ್ ಮಾತ್ರ, ಓಕೆನಾ? 120 seconds ಇತ್ತು ನಾರ್ಮಲಾಗಿ ಇವಾಗಿರೋ ಹಾಗೆ. ಆದರೆ ಗೈಸ್, ಅಪ್ಡೇಟ್ ಆದಮೇಲೆ ಅದು 100 seconds ಆಗುತ್ತೆ, ಓಕೆನಾ? ಇಷ್ಟೇ ಗೈಸ್ ಚೇಂಜಸ್ ಮಾಡಿರೋದು. ಹಾಗೆ ಗೈಸ್, ಕ್ಲೂ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜಸ್ ಮಾಡಿದರೆ, ಇದ್ರ ನಾರ್ಮಲ್ ಪವರ್ ಏನಂದರೆ ಗೈಸ್, 70 meters ದೂರದಲ್ಲಿ ಯಾರಾದರೂ ಎನಿಮಿ ಇದ್ದರೆ ತೋರಿಸ್ಕೊಡುತ್ತೆ, ಓಕೆನಾ? ಆದರೆ ಗೈಸ್, ಪವರ್ ಏನು ಚೇಂಜಸ್ ಮಾಡಿಲ್ಲ, ಕೂಲ್ಡೌನ್ ಸೆಕೆಂಡ್ಸ್ ಮಾತ್ರ ಚೇಂಜಸ್ ಮಾಡಿದರೆ. 60 ಇದ್ದಿದ್ದನ್ನ 50 ಮಾಡೋರು ಅಷ್ಟೇ ಗೈಸ್, ಓಕೆನಾ? 50 ಮಾತ್ರ ಮಾಡಿದರೆ, ಇನ್ನು ಬಾರಿ ಏನು ದೊಡ್ಡ ಚೇಂಜಸ್ ಏನು ಮಾಡಿಲ್ಲ, ಓಕೆನಾ? ಹಾಗೆ ಗೈಸ್, 10 characters ಸ್ವಲ್ಪ ಸ್ಕಿಲ್ ಚೇಂಜಸ್ ಮಾಡ್ತಿದ್ದಾರೆ. ಏನಂದ್ರೆ ಗೈಸ್, ನಾವು ಆಕ್ಟಿವ್ ಸ್ಕಿಲ್ ಆನ್ ಮಾಡಿದ ತಕ್ಷಣ 80 HP ನಮಗೆ ಅಡ್ವಾನ್ಸಾಗಿ ಕೊಡ್ತಿದ್ದು, ಅಂದರೆ ಟೆಂಪ್ರವರಿ ಕೊಡ್ತಿತ್ತು, ಓಕೆನಾ ಗೈಸ್? ಆದರೆ ಗೈಸ್, ನಮಗೆ ಇವಾಗ ಪವರ್ ಆನ್ ಮಾಡಿದ ತಕ್ಷಣ 130% ಶೀಲ್ಡಿಗೂ ಮತ್ತು ಗ್ಲೋವಲ್ಗೂ ಡ್ಯಾಮೇಜ್ ಕೊಡುತ್ತಂತೆ, ಅದು ಓಕೆನಾ? ಇದು ನಾರ್ಮಲಾಗಿ ಇದ್ದಿದ್ದು. ಆದರೆ ಗೈಸ್, ಇದಾದಮೇಲೆ ಅಪ್ಡೇಟ್ ಆದಮೇಲೆ ನಮಗೆ ಗೈಸ್ ಅಂದರೆ 80 HP ಟೆಂಪ್ರರಿ ಕೊಡ್ತಿದ್ದು ನೋಡಿ, ಅದು 150 ತನಕ ಕೊಡುತ್ತೆ. ಹಾಗೇ ಗೈಸ್, ಡ್ಯಾಮೇಜ್ 130% ಕೊಡ್ತಿತ್ತು ನೋಡಿ, ಶೀಲ್ಡಿಗೆ ಮತ್ತು ಗ್ಲೋಬಲ್ಗೂ ಒಂದು 200% ಆಗುತ್ತೆ. ಅದು ಕೂಲ್ಡೌನ್ ಸೆಕೆಂಡ್ಸು 100 ಇತ್ತು ನೋಡಿ, ಕೂಲ್ಡೌನ್ ಸೆಕೆಂಡ್ಸ್, ಅದು 80 HP, ಸಾರಿ 80 seconds ಆಗುತ್ತೆ. HP ಅಂದರೆ HPನೇ ಬಾಯಿಗೆ ಬಂತು, ಓಕೆನಾ? ನೆಕ್ಸ್ಟ್, ನಮಗೆ ಕ್ಯಾರೋಲಿನ್ ಕ್ಯಾರೆಕ್ಟರ್ಗೂ ಸ್ವಲ್ಪ ಚೇಂಜಸ್ ಮಾಡ್ತಿದ್ದಾರೆ. ಚೇಂಜಸ್ ಅಂತೆಲ್ಲ ಇನ್ಕ್ರೀಸ್ ಮಾಡ್ತಿದ್ದಾರೆ ಪವರ್ನ ಅಂತಲೇ ಹೇಳಬೇಕು. ಏನಂದರೆ ಗೈಸ್, ನಮಗೆ ಶಾರ್ಟ್ ಗನ್ ಇಟ್ಕೊಂಡು ನಾವು ಮೂವ್ಮೆಂಟ್ ಮಾಡ್ತಿರ್ಬೇಕಾದ್ರೆ ನಮಗೆ 8% ಮೂವ್ಮೆಂಟ್ ಇನ್ಕ್ರೀಸ್ ಮಾಡ್ತಿತ್ತು. ಆದರೆ ಅಪ್ಡೇಟ್ ಆದಮೇಲೆ 13% ಇನ್ಕ್ರೀಸ್ ಮಾಡ್ತಿದ್ದೆ, ಓಕೆನಾ ಗೈಸ್? ಇಷ್ಟೇ ಗೈಸ್ ಇದ್ರ ಪವರು.
ಹಾಗೆ ಗೈಸ್ ನಿಕಿಟಾ ಕ್ಯಾರೆಕ್ಟರ್ ನೋಡೋದಾದ್ರೆ ಗೈಸ್ ಕ್ಯಾರೆಕ್ಟರ್ ಪವರ್ ಏನು ಚೇಂಜಸ್ ಮಾಡ್ತಿಲ್ಲ, ಒಂದು ಪವರ್ನ ಆ್ಯಡ್ ಮಾಡ್ತಿದ್ದಾರೆ ಅಂತಲೇ ಹೇಳಬೇಕು. ಏನಂದ್ರೆ ಗೈಸ್ ನಾರ್ಮಲ್ ಪವರ್ ಹೇಳ್ತೀನಿ ಕೇಳಿ ಇವಾಗ, ಏನಂದ್ರೆ ಯಾವುದೇ ಗನ್ ಆದ್ರೂ ನಾವು ಒಂದು 25% ಫಾಸ್ಟಾಗಿ ರೀಲೋಡ್ ಮಾಡಿಕೊಡುತ್ತೆ. ಆದರೆ ಎಕ್ಸ್ಟ್ರಾ ಒಂದು ಪವರ್ ಆ್ಯಡ್ ಮಾಡಿದ್ರೆ ಅಂತ ಹೇಳಿದ್ನಲ್ಲ, ಅದ್ಯಾವುದಂದ್ರೆ ಅಂದರೆ SMG ಗನ್ನಲ್ಲಿ ಶೂಟ್ ಮಾಡಬೇಕಾದ್ರೆ ಲಾಸ್ಟ್ 6 bullet ಇರುತ್ತೆ ನೋಡಿ ಗೈಸ್, ಅದು 20% ಮೋರ್ ಡ್ಯಾಮೇಜಸ್ನ ಕೊಡ್ತದಂತೆ. ಹಾಗೆ ಗೈಸ್ ಮೀಶೋ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜಸ್ ಮಾಡಿದರೆ ಇನ್ಮೇಲೆ ಬೈಕಲ್ಲಿ ಓಡಾಡೋದನ್ನು ಮಾತ್ರ ಸತ್ತ, ಯಾಕಂದರೆ ಗೈಸ್ ಪವರ್ನ ಡಿಕ್ರೀಸ್ ಮಾಡಿದ್ರೆ ಅಂತಲೇ ಹೇಳ್ತೀನಿ. ಯಾಕಂದರೆ ನಾರ್ಮಲಾಗಿ ಇದ್ದಿದ್ದ ಪವರ್ ಏನಂದರೆ ಬೈಕ್ ಅಕಸ್ಮಾತ್ ಯಾವುದೇ ವೆಹಿಕಲ್ ಓಡಿಸ್ಬೇಕಾದ್ರೂ 20% ಮೂಮೆಂಟ್ ಸ್ಪೀಡ್ ಕೊಡ್ತಿತ್ತು, ಅಂದರೆ ಡ್ರೈವಿಂಗ್ ಸ್ಪೀಡ್ ಇತ್ತು. ಹಾಗೇನು ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಯಾರಾದರೂ ಡ್ಯಾಮೇಜ್ ಕೊಟ್ಟರು ಅದು 30% ಅಂದರೆ ಡ್ಯಾಮೇಜ್ ಕಡಿಮೆ ಮಾಡಿ ಕೊಡ್ತಿತ್ತು, ಓಕೆನಾ. ಆದರೆ ಈ ಅಪ್ಡೇಟ್ ಆದಮೇಲೆ ನಮಗೆ ಅಂದರೆ 10% ಡ್ರೈವಿಂಗ್ ಸ್ಪೀಡ್ ಓಕೆನಾ ಡಿಕ್ರೀಸ್ ಮಾಡಿದರೆ 20-10. ಹಾಗೆ ಗೈಸ್ 30% ಡ್ಯಾಮೇಜ್ ಡೌನ್ ಮಾಡ್ತಿದ್ದ 20% ಮಾಡಿದರೆ ಇದೊಂಥರ ಫುಲ್ ಡೌನ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಕ್ಯಾರೆಕ್ಟರ್ಗೆ. ಇನ್ಮೇಲೆ ಕ್ಯಾರೆಕ್ಟರ್ ಯಾರು ಯೂಸ್ ಮಾಡೋಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ, ಓಕೆನಾ. ಹಾಗೆ ನೆಕ್ಸ್ಟ್, ಹಾಗೆ ಗೈಸ್ ನಾವು ಸ್ಟೆಫಿ ಕ್ಯಾರೆಕ್ಟರ್ ನೋಡೋದಾದ್ರೆ ಗೈಸ್ ಈ ಕ್ಯಾರೆಕ್ಟರ್ಲಿ ಏನೇನು ಮಾಡಿದ್ದಾರೆ ಅಂದರೆ ಇರೋ ಕ್ಯಾರೆಕ್ಟರ್ ಪವರ್ನ ಹೇಳ್ತೀನಿ ಕೇಳಿವಾಗ. ಏನಂದರೆ ಗೈಸ್ ಇದು 25% ಅಂದರೆ ಒಂದು ಸರ್ಕಲ್ ಒಂದು ಕ್ರಿಯೇಟ್ ಮಾಡಿಬಿಡುತ್ತೆ, ಓಕೆನಾ. ಕ್ರಿಯೇಟ್ ಮಾಡಿದಾಗ ಆ ಸರ್ಕಲಿಂದ ಇಟ್ಕೊಂಡು ಎನಿಮಿ ಶೂಟ್ ಮಾಡಬೇಕಂದ್ರೆ 25% ಡ್ಯಾಮೇಜ್ ಇನ್ಕ್ರೀಸ್ ಮಾಡಿಕೊಡುತ್ತೆ. ಹಾಗೇ ಗೈಸ್ ಸರ್ಕಲಲ್ಲಿ ಒಳಗಡೆ ಬಂದು ಯಾರೋ ಎನಿಮಿ ಹೊಡೆದಂದರೆ 5% ನಮಗೆ ಬುಲೆಟ್ ಬೀಳುತ್ತಲ್ಲ ಅದರ ಡ್ಯಾಮೇಜ್ ಸ್ವಲ್ಪ ಕಡಿಮೆ ಮಾಡಿಕೊಡುತ್ತೆ. ಇದೇ ಪವರ್ ಇದ್ದಿದ್ದು 45% ಕೂಲ್ಡೌನ್ ಸೆಕೆಂಡ್ಸ್ ಇದ್ದಿದ್ದು, ಓಕೆನಾ. ಹಾಗೆ ಗೈಸ್ ಈ ಅಪ್ಡೇಟ್ ಆದಮೇಲೆ ಏನು ಮಾಡಿದ್ದಾರೆ ಅಂದರೆ ನಮಗೆ ಇವಾಗ ಇದ್ದಿದ್ದ ಪವರ್ನ ಒಂದು ರಿಮೂವ್ ಮಾಡಿ ಎಕ್ಸ್ಟ್ರಾ ಒಂದು ಪವರ್ನ ಆ್ಯಡ್ ಮಾಡ್ತಿದ್ದಾರೆ. ಏನಂದರೆ ನಮಗೆ ಇವಾಗ ರೆಡ್ಯೂಸ್ ಡ್ಯಾಮೇಜ್ ಅಂದರೆ ಡ್ಯಾಮೇಜ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ 25%, ಅದನ್ನ ರಿಮೂವ್ ಮಾಡಿ ಎಕ್ಸ್ಟ್ರಾ ಒಂದು ಆರ್ಮರ್ ಪವರ್ ಅಂದರೆ ನಮಗೆ ಇವಾಗ ಎಷ್ಟನ ಡ್ಯಾಮೇಜ್ ಆಗಿದ್ರೆ ಅದನ್ನ ರಿಕವರಿ ಮಾಡೋಂಗೆ ಒಂದು ಪವರ್ನ ಆ್ಯಡ್ ಮಾಡ್ತಿದ್ದಾರೆ. ಏನಂದರೆ 10% ಇನ್ಕ್ರೀಸ್ ಮಾಡಿಕೊಡುತ್ತೆ, ಯಾಕಂದರೆ ನಾವು ಆ ಸರ್ಕಲ್ ಕ್ರಿಯೇಟ್ ಮಾಡಿರ್ತೀವಿ ನೋಡಿ, ಆ ಸರ್ಕಲ್ ಇರಬೇಕಾದ್ರೆ ಅದನ್ನ ರಿಮೂವ್ ಮಾಡಿ ಇದನ್ನ ಆ್ಯಡ್ ಮಾಡಿದ್ರೆ ಅಷ್ಟೇ. ಹಾಗೇನೆ ಗೈಸ್ ನಮಗೆ ಒಳಗಡೆ ಬಂದಾಗ ಬುಲೆಟ್ ಡ್ಯಾಮೇಜು ಅಂದರೆ 5% ಡೌನ್ ಮಾಡಿಕೊಡುತ್ತೆ ಅಂತ ಹೇಳಿದ್ನಲ್ಲ, ಅಂದರೆ ಅಂತ ಸರ್ಕಲ್ ಒಳಗಡೆ ಯಾರಾದರೂ ಬಂದು ಎನಿಮಿ ಶೂಟ್ ಮಾಡಿದ್ರೆ 5% ಡೌನ್ ಮಾಡಿಕೊಡುತ್ತೆ ಅಂತ ಹೇಳಿದ್ದೆ. ಆದರೆ ಅಪ್ಡೇಟ್ ಆದಮೇಲೆ ಅದನ್ನ 15% ಮಾಡಿಕೊಟ್ಟಿದ್ದಾರೆ, ಓಕೆನಾ ಗೈಸ್. ಹಾಗೇ ಕೂಲ್ಡೌನ್ ಸೆಕೆಂಡ್ಸ್ನು ಹಾಗೇ ಡೌನ್ ಮಾಡಿದ್ದಾನೆ, ಸಾರಿ ಇನ್ಕ್ರೀಸ್ ಮಾಡಿದೆ ಅಂತ ಹೇಳ್ತೀನಿ. 40 seconds ಇದನ್ನ 60 seconds ಮಾಡಿದರೆ. ಹಾಗೆ ಗೈಸ್ ಇದ್ರ ಜೊತೆಗೆ ಇನ್ನೊಂದು ಪವರ್ ಒಂದು ಆ್ಯಡ್ ಮಾಡಿದರೆ, ಆ ಪವರ್ನ ನೋಡೋಕ್ಕಿಂತ ಮುಂಚೆ ಗೈಸ್ ನೋಡಿ ಗೈಸ್ ಅಂದರೆ ಪವರ್ ಆನ್ ಮಾಡಿದ ತಕ್ಷಣ ಈ ಥರದೊಂದು ಸರ್ಕಲ್ ಒಂದು ಕ್ರಿಯೇಟ್ ಆಗುತ್ತೆ. ನೀವು ನಾರ್ಮಲಾಗಿ ನೋಡಿರೋ ಹಾಗೆ ಈ ಥರದೊಂದು ಕ್ರಿಯೇಟ್ ಮಾಡಿಕೊಡುತ್ತೆ, ಓಕೆನಾ. ಆದರೆ ಗೈಸ್ ಇವಾಗ ಒಂದು ಪವರ್ ಇದೆ ಅಂತ ಹೇಳಿದ್ನಲ್ಲ, ನೋಡ್ಕೋಬೇಡಿ. ಇಲ್ಲಿರೋದು ಗ್ರಾನೇಡ್, ಫ್ಲ್ಯಾಶ್ ಬ್ಯಾಂಗ್ ಅಂತ ಇದ್ದಾರೆ ನೋಡಿ ಗೈಸ್, ಇದು ಲಿಸ್ಟ್ ನೋಡ್ಕೋಬೇಡಿ. ಇದು ನೋಡ್ಕೋಬಿಟ್ಟು ಹಾಗೆ ನಾವು ಸರ್ಕಲ್ ಒಳಗೆ ಇರ್ಬೇಕಾದ್ರೆ ಅಲ್ಲಿರೋ ಐಟಮ್ಸ್ ಯಾವುದೇ ಬಂದು ಬಿದ್ದರೂ ಗೈಸ್ ನಮಗೊಂಚೂರು ಡ್ಯಾಮೇಜ್ ಆಗಲ್ಲ, ನಮಗೇನಂದ್ರೆ ಏನು ಆಗೋದಿಲ್ಲ ಅಂತಲೇ ಹೇಳಬೇಕು. ಪವರ್ ಆಕ್ಟಿವೇಟಲ್ಲಿ ಇರೋ ತನಕ ಮಾತ್ರ, ಓಕೆನಾ ಗೈಸ್. ಇದೇ ಗೈಸ್ ಇದ್ರಿಗೆ ಕ್ಯಾರೆಕ್ಟರ್ ಪವರು. ಹಾಗೆ ನೆಕ್ಸ್ಟ್ ನಮಗೆ A124 ಕ್ಯಾರೆಕ್ಟರ್ಗೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಟೋಟಲಾಗಿ ಪವರೇ ಚೇಂಜಸ್ ಮಾಡಿದ್ದಾರೆ ಗೈಸ್. ಇದು ನಾರ್ಮಲ್ ಪವರ್ ಹೇಳ್ತೀನಿ ಕೇಳಿ, ಅಂದರೆ ನಮಗೆ EP HP ಕನ್ವರ್ಟ್ ಮಾಡಿಕೊಡೋದು ಇದ್ರ ಪವರ್, ಓಕೆನಾ. ಆದರೆ ಈ ಅಪ್ಡೇಟ್ ಆದಮೇಲೆ ಏನು ಮಾಡಿದ್ದಾರೆ ಅಂದರೆ ಗೈಸ್ ಈ ಕ್ಯಾರೆಕ್ಟರ್ಗೆ, ಅಂದರೆ ನಮಗೆ ಇವಾಗ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಂತ ಹೇಳ್ಬಿಟ್ಟು ಒಂದು ಬಾಂಬ್ ಒಂದು ಕ್ರಿಯೇಟ್ ಮಾಡಿಕೊಡುತ್ತಂತೆ. ಆ ಬಾಂಬ್ನ ನಾವು ಕೂಲ್ಡೌನ್ ಸೆಕೆಂಡ್ 60 seconds ಅದು ನೋಡಿ ತೋರಿಸ್ಕೊಡ್ತೀನಿ. ಈ ಥರ ಒಂದು ಬಾಂಬ್ನ ಲಾಂಚ್ ಮಾಡಿ ಕರೆಕ್ಟಾಗಿ ಏಮ್ ಮಾಡಿ ಎನಿಮಿ ಹಾಕಿದ್ರೆ ಅಂತ ಇಟ್ಕೊಳ್ಳಿ ಗೈಸ್. ಇವಾಗ ನೋಡಿ ಕರೆಕ್ಟಾಗಿ ಏಮ್ ಮಾಡಿಬಿಟ್ಟು ಅಂದರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಾಂಬ್ ಅಂತೆ, ಓಕೆನಾ. ಅದನ್ನ ಏಮ್ ಮಾಡಿ ಹಾಕಬೇಕು ಅಂದರೆ 8 meters ದೂರಕ್ಕೆ ಮಾತ್ರ ಇದು ಅಲೈವೇಬಲ್ ಆಗೋದು, ಓಕೆನಾ. ಹಾಕಿದ ತಕ್ಷಣ ಆಫ್ಟರ್ 30 seconds ಗೈಸ್ ಅಂದರೆ ಎನಿಮಿಗೆ ಯಾವುದೇ ಆ್ಯಕ್ಟಿವ್ ಸ್ಕಿಲ್ನ ಆನ್ ಮಾಡೋಕ್ಕಾಗಲ್ಲ. ಆ ಸ್ಕೈಲರ್ ಆದರೂ ಸರಿ, ಕ್ರೋನೋ ಆದರೂ ಸರಿ, ಬೇರೆ ಕೆ ಆದರೂ ಸರಿ, ಯಾವುದೇ ಕ್ಯಾರೆಕ್ಟರ್ ಆದರೂ ಸರಿ ಗೈಸ್ ಅಂದರೆ ಆನ್ ಮಾಡೋಕ್ಕೆ ಆಗಲ್ಲ. ಅಷ್ಟೊದೇ ನಾವು ಏನು ಬೇಕಾದ್ರೆ ಮಾಡ್ಕೋಬೋದು, ಓಕೆನಾ. ಆ ರೀತಿ ಇದೆ ಪವರು. ಈ ಪವರ್ನ ಮಾತ್ರ ಬೆಂಕಿಯಾಗಿದೆ ಅಂತ ಹೇಳ್ತೀನಿ ಗೈಸ್, ನನಗೊಂದು ಭಾರಿ ಇಂಪ್ರೆಸ್ ಮಾಡ್ತಿದ್ದು. ಯಾಕಂದರೆ ನ್ಯೂ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ರು ನೋಡಿದ್ರೆ ಇದು A124 ಅಂದರೆ ಆ್ಯಡ್ ಮಾಡಿದ್ದಾರೆ ಈ ಕ್ಯಾರೆಕ್ಟರ್ ಪವರ್ನ, ಓಕೆನಾ ಗೈಸ್. ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಹಾಗೆ ಗೈಸ್ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದಂದ್ರೆ ಗೈಸ್, ಹಾಗೆ ನಿಮಗೆ ರೈಫಲ್ ಕ್ಯಾರೆಕ್ಟರ್ಗೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನು ಚೇಂಜಸ್ ಮಾಡಿದ್ದಾರೆ ಅಂದರೆ ಇವಾಗಿರೋ ಪವರ್ನ ಹೇಳ್ತೀನಿ, ಯಾಕಂದರೆ ಇದಕ್ಕೆ 2 power ಉಂಟು. ಏನಂದರೆ ನಾವು ಇವಾಗ ಸ್ನೈಪರ್ ಗನ್ಸ್ ಹಾಗೇ ಮಾರ್ಕ್ ಮ್ಯಾನ್ ಗನ್ಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಯಾವುದಾದ್ರೆ ACAT ವುಡ್ ಪೆಕ್ಕರ್ ಹಾಗೇ SKS ಈ ಥರ ಗನ್ಸ್, ಓಕೆನಾ. ಇದನ್ನ ಯೂಸ್ ಮಾಡ್ಬೇಕಾದ್ರೆ ಆಟೋಮೆಟಿಕಾಗಿ ಸೈಲೆನ್ಸರ್ ಎಫೆಕ್ಟ್ ನಮಗೆ ಸಿಗ್ತಾ ಇತ್ತು, ಓಕೆನಾ. ಹಾಗೇ ಗೈಸ್ ಇನ್ನೊಂದು ಪವರ್ ಏನಂದರೆ ನಾವು ಅವ್ರನ್ನ ಯಾರನ್ನೇ ಬೇರೆ ಯಾವುದೇ ಗನ್ ಆಗಿರ್ಬೋದು ಯಾವುದೇ ಗನ್ನಲ್ಲಿ ಯಾರನ್ನೇ ನಾಕೌಟ್ ಮಾಡಿದ್ರು ಅವ್ರು 40% ಫಾಸ್ಟಾಗಿ HP ಲಾಸ್ ಆಗಿ ಬೇಗ ಡೆತ್ ಆಗ್ತಿದ್ರು, ಓಕೆನಾ. ಆದರೆ ಆಫ್ಟರ್ ಅಪ್ಡೇಟ್ ಆದಮೇಲೆ ಏನು ಮಾಡಿದ್ರು ಅಂದರೆ ಸೈಲೆನ್ಸಿಂಗ್ ಎಫೆಕ್ಟ್ ಅದು ನಾರ್ಮಲ್ ಆಗಿ ಇದ್ದೇ ಇರುತ್ತೆ, ಓಕೆನಾ. ಒಂದು ಮಾತ್ರ ಚೇಂಜಸ್ ಮಾಡಿದ್ರೆ ಗೈಸ್, ಏನಂದರೆ ಇವಾಗ ಮಾರ್ಕ್ಮ್ಯಾನ್ ರೈಫಲ್ಸ್ ಅಂದರೆ ACAT SKS ಉಡ್ಬೇಕರ್ ಅಂತ ಹೇಳಿದ್ನಲ್ಲ, ಅದು ಮಾತ್ರ ಸ್ನೈಪರ್ ಇವೆರಡರಲ್ಲೇನಾದರೂ ಎನಿಮಿನ ನಾವು ನಾಕೌಟ್ ಮಾಡಿದ್ರೆ ಅವ್ರು 90% ಫಾಸ್ಟಾಗಿ HP ಲಾಸ್ ಆಗಿ ಬೇಗ ಡೆತ್ ಆಗ್ತಾರೆ. ಈಗ ಪ್ರೂಫ್ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಗೈಸ್, ಆಪೋಸಿಟಲ್ಲಿ ಎನಿಮಿ ಅಂದರೆ ಸ್ನೈಪರು ಅಂದರೆ ಮಾರ್ಕ್ಮ್ಯಾನ್ ಗನ್ಸ್ ಅಂದರೆ ಉಡ್ಬೇಕರ್ ಯಾವ್ದಾದ್ರು
ಅದ್ರಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಮಗೆ ಇವಾಗ ಏನಾಗುತ್ತೆ ಅಂತ ಮಾತ್ರ ನೋಡಿ, ಶೂಟ್ ಮಾಡಿ ನಾಕೌಟ್ ಮಾಡೋದು ಅಂತ ಇಟ್ಕೊಳ್ಳಿ. ಈಗ 90% ಎಚ್ ಪಿ ಲಾಸ್ ಅಂತ ಹೇಳಿದ್ರಲ್ವ, ಅದು ನೋಡಿ ಎಷ್ಟು ಬೇಗ ಲಾಸ್ ಆಗ್ತಿದೆ ಅಂತ. ಓಕೆ ಗೈಸ್, ಬೇಗ ಲಾಸ್ ಆಗ್ತದೆ ಅಂತ ನೀವೇನು ನೋಡಿರ್ಬೋದು ಇಲ್ಲಿ. ಓಕೆ ಗೈಸ್, ಈ ಕ್ಯಾರೆಕ್ಟ್ರು ಭಾರಿ ಸಖತ್ತಾಗಿ ಪವರ್ ಇನ್ಕ್ರೀಸ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಗೈಸ್. ಓಕೆನಾ, ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಓಕೆನಾ, ಇಷ್ಟೇ ಇವತ್ತಿನ ವೀಡಿಯೋ ಅಂತ ಹೇಳೋಕ್ಕಿಂತ ಮುಂಚೆ ಗೈಸ್, ಈ ವೀಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಓಕೆನಾ, ಇಷ್ಟ ಆಗಿದ್ರೆ ಎಂತ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಯಾಕಂದರೆ ಸುಮಾರು ಜನ ಗೊತ್ತಿರಲ್ಲ ನೆಕ್ಸ್ಟ್ ಅಪ್ಡೇಟಲ್ಲಿ ಯಾವ ಕ್ಯಾರೆಕ್ಟ್ರಿಗೆ ಯಾವ ಥರ ಪವರ್ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಗೊತ್ತಿರಲ್ಲ, ಅಪ್ಡೇಟ್ ಆದ್ಮೇಲೆ ಸುಮಾರು ಹಾಗೆ ಪರದಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಗೊತ್ತಾಗಲಿ, ಆಲ್ಮೋಸ್ಟ್ ಶೇರ್ ಮಾಡಿ. ಓಕೆನಾ ಗೈಸ್, ಹಾಗೆ ನಿಮಗೂ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಬಿಟ್ಟು, ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾಳೆ ವೀಡಿಯೋದಲ್ಲಿ ನಮಗೆ ಗನ್ ಚೇಂಜಸ್ ಬಗ್ಗೆ ನಾನು ವೀಡಿಯೋ ಹಾಕ್ತೀನಿ. ಓಕೆನಾ, ಗನ್ ಚೇಂಜಸ್ ಸುಮಾರು ಗನ್ ಚೇಂಜಸ್ ಎಲ್ಲ ಮಾಡಿದರೆ ಅದನ್ನ ನಾಳೆ ವೀಡಿಯೋ ಹಾಕ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. DJ Karthik.